ಶಿಶು ಆಹಾರ ಅಂದಿದ ತಕ್ಷಣ ಬೆಲ್ಲದ ಬಳಕೆ ಸರ್ವೇ ಸಾಮಾನ್ಯ. ಯಾಕೆಷ್ಟು ಬಳಕೆ ಮಾಡ್ತಾರೆ, ಬಳಕೆ ಮಾಡೋದು ಒಳ್ಳೆಯದಾ, ಯಾವ ವಯಸ್ಸಿಂದ ಮಕ್ಕಳಿಗೆ ಕೊಡ್ಬೋದು ಮತ್ತು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಸಕ್ಕರೆ ಬೇಡ ಅಂತಾರೆ ಆದರೆ ಬೆಲ್ಲ ಓಕೆ ಅಂತಾರೆ ಯಾಕೆ, ಇವೆಲ್ಲದರ ಬಗ್ಗೆ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ. ನನ್ನ ಹೆಸರು ಕವಿತಾ ಪ್ರಶಾಂತ್, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ಈ ವಿಡಿಯೋನ ನಾನು 5ನೇ ಸತಿ ಶೂಟ್ ಮಾಡ್ತಿರೋದು. 3 ಭಾಷೆಗಳಲ್ಲಿ ಮಾಡಿ ಕನ್ನಡ ಯಾಕೋ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಮತ್ತೊಂದು ಸತಿ ಶೂಟ್ ಮಾಡಿದ್ದೆ. ನೋಡಿದ್ರೆ ಊಟ ಆದಮೇಲೆ ಶೂಟ್ ಮಾಡಿದಾಗ ಮೈಕ್ರೋಫೋನೇ ಹಾಕ್ಕೊಂಡಿರಲಿಲ್ಲ. ಸೊ ಎನರ್ಜಿ ಏನಾದರೂ ಲೋ ಇದ್ದರೆ ಕ್ಷಮೆ ಇರಲಿ. ಬೆಲ್ಲ ಹೇಗೆ ಮಾಡ್ತಾರೆ, ಸಕ್ಕರೆ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಯಾವುದನ್ನು ಚೂಸ್ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಬೆಲ್ಲ ಏನಪ್ಪ, ಕಬ್ಬಿನ ಜಲ್ಲೆನ ಹಿಂಡಿ ಅದರಲ್ಲಿ ಬರೋವಂಥ ರಸನ ತೊಗೊಂಡು ಕುದಿಸಿ ಅದನ್ನು ಚೆನ್ನಾಗಿ ಕ್ರಿಸ್ಟಲ್ಸ್ ಅಥವಾ ಮಣಿಮಣಿಯಾಗಿ ದಪ್ಪ ದಪ್ಪದಾಗಿ ಉದುರುದ್ರಾಗಿ ಫಾರ್ಮ್ ಆಗುತ್ತೆ. ಅದನ್ನು ಹಾಗೆ ಜಾಗರಿ ಪೌಡರ್ ಅಂತ ಸೇಲ್ ಮಾಡ್ತಾರೆ, ಅಥವಾ ಅದನ್ನು ಉಂಡೆಗಟ್ಟಿ ಬೆಲ್ಲದ ಉಂಡೆ ಸಾಲಿಡಿಫೈ ಶೇಪ್ ಕೊಟ್ಬಿಟ್ಟು ಬೆಲ್ಲದ ಅಚ್ಚು ಆ ಥರ ಮಾಡ್ತಾರೆ ಬೆಲ್ಲನ. ಮತ್ತು ಸಕ್ಕರೆನ ಹೇಗೆ ಮಾಡೋದು, ಸ್ಟೆಪ್ ಸ್ಟೆಪ್ ಒಂದೊಂದು ಹೆಜ್ಜೆಗೂ ಕೆಮಿಕಲ್ಸ್ ಉಪಯೋಗಿಸ್ತಾರೆ. ಯಾಕಂದರೆ ಫ್ಯಾಕ್ಟ್ರಿನಲ್ಲಿ ಮಾಡೋದ್ರಿಂದ ಫಿಲ್ಟ್ರೇಷನ್ ಪ್ರಾಸೆಸ್ನಲ್ಲಿ ಫ್ಲಾಕ್ಲೆನ್ಸ್ ಅಂತ ಯೂಸ್ ಮಾಡ್ತಾರೆ. ನೆಕ್ಸ್ಟು ಕಲರ್ ಪ್ರೆಸಿಪಿಟೆಂಟ್ಸ್ ಯೂಸ್ ಮಾಡ್ತಾರೆ, ಬೆಳ್ಳ ಕಾಣಬೇಕಲ್ಲಪ್ಪ ಪಳಪಳ ಅನ್ನೋ ಥರ. ಮತ್ತು ನೀರಿನ ಬಳಕೆ ಇರುತ್ತಲ್ಲ, ಅಲ್ಲಿ ಪ್ಯೂರಿಫೈಯಿಂಗ್ ಏಜೆಂಟ್ಸ್ ಇರುವಂಥ ಬಹಳ ಕೆಮಿಕಲ್ಸ್ನ ಯೂಸ್ ಮಾಡಲಾಗುತ್ತೆ ವಾಟರ್ ಪ್ಯೂರಿಫಿಕೇಷನ್ಗೋಸ್ಕರ. ಮತ್ತು ಪ್ಯಾಕಿಂಗ್ ಆಗಿ ನಮ್ಮ ಕೈಗೆ ಬರೋ ಹೊತ್ತಿಗೆ ಇನ್ನಷ್ಟು ಕೆಮಿಕಲ್ ಬಳಕೆ ಅಲ್ಲಾಗುತ್ತೆ. ಈ ಎಲ್ಲ ಸ್ಟೆಪ್ಸಲ್ಲಿ ಏನಾಗುತ್ತೆ, ಹಿಂಡಿ ಹಿಪ್ಪೆ ಮಾಡಿ ಸಕ್ಕರೆನಲ್ಲಿದ್ದ ವೈಟಮಿನ್ ಮಿನರಲ್ಸ್ ಎಲ್ಲ ತೆಗೆದು ಹೋಗಿ ಕೊನೆಗೆ ಉಳಿಯೋದು ಒಂದು ಅನ್ಹೆಲ್ದಿ ಸಬ್ಸ್ಟೆನ್ಸ್. ಇದರ ಅವಶ್ಯಕತೆ ನಮಗಿದೆಯಾ ಅದನ್ನು ನೀವು ತಿಳ್ಕೊಳ್ಬೇಕು. ಹೆಚ್ಚಿಗೆ ಮಾಹಿತಿ ನಾನು ಯಾವಾಗಲೂ ಕೊಟ್ಟರೆ ತಿಳಿದು ಡಿಸಿಷನ್ ತೊಗೊಳ್ಳಿ, ಅದರ ಇಂಪ್ಯಾಕ್ಟ್ ಎಷ್ಟಿದೆ ಅಂತ ಗೊತ್ತಾಗಲಿ ಅಂತ ಕೊಡೋದಷ್ಟೆ. ಮಕ್ಕಳಿಗೆ ಬೆಲ್ಲದ ಉಪಯೋಗ ಇನ್ ಮಾಡರೇಷನ್ ನಾವೇ ಆಗಲಿ ಮಾಡೋದು ಓಕೆ. ಯಾಕಂದರೆ ಇದರಲ್ಲಿ 0 ನ್ಯೂಟ್ರಿಯೆಂಟ್ಸ್, ಇದರಲ್ಲಿ ಇರೋವಂಥ ಹೆಲ್ತ್ ಬೆನಿಫಿಟ್ಸ್. ಏನೇನು ಬೆನಿಫಿಟ್ಸ್ ಅಂದರೆ ಆಸ್ಮಾ ಇರೋವಂಥ ಮಕ್ಕಳಿಗೆ ಬಹಳ ಒಳ್ಳೆಯದು. ಎನಿ ರೆಸ್ಪಿರೇಟರಿ ಇಲ್ನೆಸ್, ಯಾವುದೇ ಥರದ ಉಸಿರಾಟದ ತೊಂದರೆ ಇರೋರಿಗೆ ಸಹಾಯ ಮಾಡುತ್ತೆ ಇದು, ಕೊಡ್ತಾ ಬನ್ನಿ. ಮತ್ತು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಫೈಬರ್ ಕಂಟೆಂಟ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ಮೋಷನ್ ಪ್ರಾಬ್ಲಮ್ ಇರುತ್ತಲ್ಲ ಮಕ್ಕಳಿಗೆ ಅದನ್ನು ಕ್ಯೂರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಐರನ್ ಕ್ಯಾಲ್ಶಿಯಂ ಫಾಸ್ಫರಸ್ ಇದೆ ಇದರಲ್ಲಿ, ಸೊ ಅನೇಮಿಯಾ ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಮತ್ತು ಡಿಟಾಕ್ಸಿಫೈಯರ್ ದೇಹದಲ್ಲಿರುವಂಥ ಕಲ್ಮಶ ತೆಗೆದಾಕೋದಕ್ಕೆ ಸಹಾಯ ಮಾಡುತ್ತೆ, ಇಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಪಾಯಿಂಟಿಗೆ ಬರೋಣ. ಈಗ ಎಳೆ ಮಕ್ಕಳಿಗೆ ಯಾಕೆ ಬೆಲ್ಲ ಕೊಡ್ತಾರೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ರೀತಿಯಲ್ಲಿ ಕೊಡ್ಬೋದು ಅಂತ. ಮಗು ತಾಯಿಯ ಗರ್ಭದಲ್ಲಿದ್ದಾಗ ಐರನ್ದು ಒಂದು ಸ್ಟಾಕೇ ಇರುತ್ತೆ, ಅದು 6 ತಿಂಗಳ ತನಕನೂ ಇರುತ್ತೆ. 6 ತಿಂಗಳು ಆದ ಮೇಲೆ, ಹುಟ್ಟಿದ 6 ತಿಂಗಳು ಆದ ಮೇಲೆ ಡಿಪ್ಲೀಟ್ ಆಗ್ತಾ ಹೋಗುತ್ತೆ, ಐರನ್ ಡಿಪ್ಲೀಷನ್ ಅಂತಾರೆ ಅದನ್ನು, ಕಡಿಮೆ ಆಗ್ತಾ ಹೋಗೋದ್ರಿಂದ. ಹಾಗಾಗಿ 1 ವರ್ಷದ ತನಕ ಮಗುವಿಗೆ ಎದೆ ಹಾಲೇ ಸಾಕು, ಅದೇ ಬೇಕಾಗಿರೋದು. ಆದರೆ ಐರನ್ ಡಿಪ್ಲೀಟ್ ಆಗುತ್ತಲ್ಲ, ಇದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಕಾಂಪ್ಲಿಮೆಂಟ್ರಿ ಫುಡ್ಡಾಗಿ ನಾವು ಮೇಲಿನ ಆಹಾರ ಮಕ್ಕಳಿಗೆ ಕೊಡಬೇಕು. 6 ತಿಂಗಳಾಗಿದ ತಕ್ಷಣ ಮಗುಗೆ ಎದೆ ಹಾಲು ನಿಲ್ಲಿಸ್ಬಿಟ್ಟು ಕೊಡೋ ಅಂಥದ್ದಲ್ಲ, ಇಟ್ ಇಸ್ ಕಾಂಪ್ಲಿಮೆಂಟ್ರಿ ಫುಡ್. ಎದೆ ಹಾಲು 2 ವರ್ಷದ ತನಕ ಕೊಡಬೇಕು, 6 ತಿಂಗಳ ಮೇಲೆ ಅದು ಕಾಂಪ್ಲಿಮೆಂಟ್ರಿ ಫುಡ್. ಆಮೇಲೆ ಎದೆ ಹಾಲಿನ ಜೊತೆಗೆ ಮಕ್ಕಳು ಎಷ್ಟು ತಿಂತಾರೋ ಅಷ್ಟು ಆಹಾರನ 2 ವರ್ಷದ ತನಕ ಕೊಡ್ತಾ ಹೋಗೋದು ಪದ್ಧತಿ, WHO ಆ್ಯಂಡ್ IMO ರೆಕಮೆಂಡೇಷನ್. ನಮ್ಮಲ್ಲಿ ಏನಾಯಿತು, ಗ್ರಾಮೀಣ ಭಾಗಗಳಲ್ಲಿ ಎಲ್ಲಿ ಅನ್ನದ ಕೊರತೆ ಇದೆಯೋ ಅಂಥ ಭಾಗದಲ್ಲಿ ಐರನ್ ಡಿಪ್ಲೀಷನ್ ಜೊತೆಗೆ ಮಕ್ಕಳಲ್ಲಿ ಮಾಲ್ ನ್ಯೂಟ್ರಿಷನ್ ಕಾಣಿಸ್ತಾ ಬಂತು. ಐರನ್ ಡಿಫಿಷಿಯನ್ಸಿ ಆ್ಯಂಡ್ ಮಾಲ್ ನ್ಯೂಟ್ರಿಷನ್ ಅಂದರೆ ಅಪೌಷ್ಟಿಕತೆ. ಆವಾಗ ಏನು ಮಾಡ್ತು, ರಿಸರ್ಚ್ ಪ್ರಕಾರ ಸೈಂಟಿಸ್ಟ್ ಎಲ್ಲ ಇದನ್ನು ನೋಡಿ ತುಂಬ ಡಾಕ್ಟರ್ಸ್ಗೆಲ್ಲ ಅಡ್ವೈಸ್ ಮಾಡಿ ಅವ್ರು ಹೇಳೋಕ್ಕೆ ಶುರು ಮಾಡಿದ್ರು, ಮಕ್ಕಳಿಗೆ ಆಹಾರದಲ್ಲಿ ಬೆಲ್ಲ ಕೊಡಿ. ಇಷ್ಟೇ ಇಷ್ಟು ಆಹಾರ ತಿನ್ನೋ ಅಂಥ ಮಗುಗೆ ಇಷ್ಟೇ ಇಷ್ಟು ಸಿಗೋ ಅಂಥ ಜಾಗಗಳಲ್ಲಿ ಒಂದಿಷ್ಟು ಬೆಲ್ಲ ಹಾಕಿ ಕೊಟ್ಟರೆ ಅವರಲ್ಲಿ ಐರನ್ ಇನ್ಕ್ರೀಸ್ ಆಗುತ್ತೆ ಅಂತ. ಹಾಗಾಗಿ ಬೆಲ್ಲದ ಬಳಕೆನ ಡಾಕ್ಟರ್ಸ್ ರೆಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ನಗರ ಪ್ರದೇಶದಲ್ಲಿ ಯೋಚನೆ ಮಾಡಿ, ನಮಗೆ ಮನೆಗೆಲ್ಲ ಇರೋದು 2 ಮಕ್ಕಳು ಅಥವಾ 1 ಮಗು, ಅಬಂಡನ್ಸ್ ಎಷ್ಟು ಹೆಚ್ಚಿಗೆ ನಮಗೆ ಊಟದ ಊಟ ಫಲವತ್ತಾಗಿದೆ, ನಮಗೇನು ತೊಂದರೆ ಇಲ್ಲ, ನಮಗೆ ಏನಕ್ಕೂ ಈ ಮೊಬೈಲ್ ಇಟ್ಕೊಂಡು ನಾವು ಯೂಸ್ ಮಾಡಿ ವಿಡಿಯೋ ನೋಡ್ತಿದ್ದೀರಾ ನೀವು ಅಂತಂದರೆ ಅಂಥ ತೊಂದರೆ ನಿಮ್ಮಲ್ಲಿಲ್ಲ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಬಲ್ಲೆ ಅಲ್ವಾ. ಅತಿ ಹೆಚ್ಚಾಗಿ ಬೆಲ್ಲ ಉಪಯೋಗಿಸ್ಕೂಡ್ದು ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು. ಬೆಲ್ಲದ ಬೆನಿಫಿಟ್ಸ್ ಗೊತ್ತು, ಆದರೆ ಬೆಲ್ಲನ ನಾವು ವಾರದಲ್ಲಿ 3 ದಿನ ಬಳಸೋಣಂತೆ, ಕಡಿಮೆ ಪ್ರಮಾಣದಲ್ಲಿ, ಅದು 8 ತಿಂಗಳಿಂದ 1 ವರ್ಷದ ತನಕ ಈ ಥರ ಬಳಸಿ. 1 ವರ್ಷ ಆದಮೇಲೆ ಮಗುವಿಗೆ ನೀವು ಏನೇನು ಆಹಾರ ಕೊಡ್ತಿರೋ, ಈಗ ಜ್ಯೂಸ್ ಆಗಲಿ
ಮಿಲ್ಕ್ ಶೇಕ್ ಆಗಲಿ, ಹಲ್ವಾ ಅಂಥದ್ದು ಮಾಡ್ತಿದ್ದೀರಾ ಮನೆಯಲ್ಲಿ, ಒಬ್ಬಟ್ಟು ಎಲ್ಲದಕ್ಕೂ ಆಬ್ವಿಯಸ್ಲಿ ಬೆಲ್ಲ ಬಳಸೋದು ಒಳ್ಳೆಯದು. ಮತ್ತು ಈಗ ಬೆಲ್ಲದ ಬಳಕೆ ಅನಿವಾರ್ಯನಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಉಪ್ಪು ಸಕ್ಕರೆ ಇಲ್ಲದೆ ಮಗು ಹೆಂಗಪ್ಪ ತಿನ್ನುತ್ತೆ ಅನ್ನೋ ಪಿಟಿಫುಲ್ ನೇಚರ್ ನಮ್ದೆಲ್ಲ. ದೊಡ್ಡವರು ಅಯ್ಯೋ ಯಾಕೆ ಮಗುಗೆ ಹಂಗೆ ಕೊಡ್ತಿದ್ದೆ, WHO IMO ಹೇಳುತ್ತಪ್ಪ ಒಂದು ವರ್ಷದ ತನಕ ಕೊಡ್ಕೂಡ್ದು, ಯಾಕಂದರೆ ಉಪ್ಪು ಕೊಟ್ಟರೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಸಕ್ಕರೆ ಯಥೇಚ್ಛವಾಗಿ ಅವ್ರ ಆಹಾರದಲ್ಲಿ ಹಾಕಿದ್ರೆ ಒಂದು ಅಡಿಕ್ಟಿವ್ ಆಗ್ತಾರೆ, ಒಬೆಸಿಟಿ ಇಶ್ಯೂ ಆಗುತ್ತೆ, ನಿದ್ದೆ ಪ್ರಾಬ್ಲಮ್ ಆಗುತ್ತೆ, ಇನ್ಸಾಮ್ನಿಯ, ಯಾಕಂದರೆ ಶುಗರ್ ಲೆವೆಲ್ ಸ್ಪೈಕಪ್ ಆಗಿದ ತಕ್ಷಣ ಮಕ್ಕಳು ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾರೆ, ನಿದ್ದೆ ಮಾಡಲ್ಲ. ಹಾಗಾಗಿ ಸಂಜೆ ಆಗ್ತಾ ಆಗ್ತಾ ಬೆಲ್ಲ ಸಕ್ಕರೆ ಕೊಡ್ಕೂಡ್ದು ಅಂತ ಹೇಳೋದು. ಸೊ ಇದೆಲ್ಲ ಮಾಹಿತಿ ಗೊತ್ತಿದ್ದು ನೀವು ಎಲ್ಲಿ ಯಾವಾಗ ಎಷ್ಟು ಬಳಸಬೇಕು ಅಷ್ಟು ಮಾತ್ರ ಬಳಸಿದ್ರೆ ಹೆಲ್ದಿ. ಅತಿಯಾಗಿ ಕೊಟ್ಟರೆ ಅಮೃತಂ ವಿಷಮ್ ಅಂತಾರಲ್ಲ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಮನದಟ್ಟ ಆದರೆ ನೀವು ಸರಿಯಾಗಿ ಉಪಯೋಗ ಮಾಡ್ತೀರಾ ಖಂಡಿತವಾಗೂ ಅಂತ ನನಗೆ ಗೊತ್ತು. ಮತ್ತೆ ಕೋಕೋನಟ್ ಜಾಗರಿ, ಪಾಮ್ ಜಾಗರಿ, ಈ ಥರದ್ದು ಏನೇನೋ ಫಾರ್ಮ್ಸ್ ಇದೆಯಲ್ಲ, ಏನಪ್ಪ ಇದು ಅಂತ ಕೇಳಿದ್ರೆ, ಒಂದು ಬೆಲ್ಲದ ಇದರಿಂದ ಕಬ್ಬಿನ ಜಲ್ಲೆಯಿಂದ ಮಾಡೋ ಅಂಥದ್ದು ನಾರ್ಮಲ್ ಬೆಲ್ಲ ಅಥವಾ ಜಾಗರಿ. ಕೋಕೋನಟ್ ಅಥವಾ ಪಾಮ್ ಜಾಗರಿ ಅಂದಾಗ ತೆಂಗಿನ ಮರದ ಸ್ಯಾಪಿಂದ ತೆಗೆದಂಥ ರಸದಿಂದ ಮಾಡೋ ಅಂಥದ್ದು ಇದು. ಇದು ಅತಿ ಟೇಸ್ಟಿಯಾಗಿರುತ್ತೆ, ಕ್ಯಾರಮಲೈಸ್ಡ್ ಆಗಿರುತ್ತೆ, ಒಂಥರ ಬಾಯಿಗೆ ಹಾಕ್ಕೊಂಡ್ರೆ ರುಚಿ ಅನಿಸುತ್ತೆ. ಮತ್ತು ಮಕ್ಕಳಿಗೆ ನಾರ್ಮಲ್ ಬೆಲ್ಲಕ್ಕಿಂತ ಇದು ಒಳ್ಳೇದು, ಯಾಕಂದರೆ ಇದರಲ್ಲಿ ಮೆಗ್ನೀಷಿಯಂ, ಫಾಸ್ಫರಸ್, ಕ್ಯಾಲ್ಶಿಯಂ ಇನ್ನೂ ಹೆಚ್ಚಿಗೆ ಇದೆ, ಇನ್ನು ನ್ಯೂಟ್ರಿಯೆಂಟ್ಸ್ ಮಕ್ಕಳಿಗೆ ಹೆಚ್ಚಿಗೆ ಸಿಗುತ್ತೆ. ಸೊ ಯಾವಾಗಲೂ ತಾಟಿ ಬೆಲ್ಲ ಅಂತ ಮಕ್ಕಳಿಗೆ ಬಳಸೋದು ಇದೇ ಕಾರಣದಿಂದಾಗಿ. ಹಿರಿಯರು ಮಾಡಿದ್ದು ಒಳ್ಳೆಯದು ಇದೆಯಪ್ಪ, ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋದರೆ ಸಾಕು. ಆ್ಯಂಡ್ ಟಾಸರ್ ಮಾಮ್ ಸ್ಟೋರ್ನಲ್ಲಿ ನಿಮಗೆ ಕೋಕೋನಟ್ ಜಾಗರಿ, ಪಾಮ್ ಜಾಗರಿ ಸಿಗುತ್ತೆ, ಅದನ್ನು ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ನಾವು ಆರ್ಗ್ಯಾನಿಕ್ ಮಂಡ್ಯದಿಂದ ತರಿಸಿ ನಿಮಗೆ ರೀಪ್ಯಾಕಿಂಗ್ ಮಾಡಿ ಕೊಡೋವಂಥದ್ದು. ಮತ್ತು ಈ ವಿಷಯ ತಿಳ್ಕೊಂಡು ನನ್ನ ಮಕ್ಕಳಿಗೆ ನಾನು ಖಂಡಿತ ಬೆಲ್ಲನೇ ಕೊಡ್ತಾ ಇದ್ದಿದ್ದು ತಿಳಿದ ಮೇಲೆ ಸಕ್ಕರೆ ಉಪಯೋಗ ಅಂತೂ ಮಾಡೋದು ನಿಲ್ಲಿಸ್ಲಾಯಿತು ಮನೆಯಲ್ಲಿ. ಸೊ ಮನೆಯಲ್ಲಿ ನನ್ನ ಮಕ್ಕಳಿಗೆ ಕೊಡದೇ ಇದ್ದಿದ್ದನ್ನು ನಾನು ಟಾಟ್ಸ್ ಆ್ಯಂಡ್ ಮಾಮ್ಸ್ನಲ್ಲಿ ಮಾಡಬಾರ್ದು ಅಂತ ಇಮಿಡಿಯೇಟಾಗಿ ನಾವು ರಿಸರ್ಚ್ ಮಾಡಿ ನಮ್ಮ ಕುಕೀಸ್ನ ನಿಲ್ಲಿಸಿದ್ವಿ. ಶುಗರ್ ಯೂಸ್ ಮಾಡ್ತಿದ್ವಿ, ಕ್ಯಾಶ್ಯೂ ಕುಕೀಸ್, ಅದನ್ನು ನಿಲ್ಲಿಸಿದ್ವಿ. ಡ್ರಿಂಕ್ ಮಿಕ್ಸಸ್ಸು, ಕೇಸರ್ ಆಲ್ಮಂಡ್ ಡ್ರಿಂಕು, ರಾಗಿ ಆಲ್ಮಂಡ್ ಡ್ರಿಂಕ್ ಇವೆಲ್ಲ ಸಕ್ಕರೆನಲ್ಲಿ ಮಾಡ್ತಿದ್ವಿ. ಈಸಿ ಮಾಡೋದು, ಸಕ್ಕರೆನೇ ಹಾಕ್ಬಿಟ್ಟು ರುಬ್ಬ ಅಂಥದ್ದು ಬಹಳ ಸುಲಭ, ಆದರೆ ಬೆಲ್ಲ ಹಾಕಿ ಪುಡಿಗಳು ನಿಮಗೆ ಮಾಡಿಕೊಡೋದು ಎಷ್ಟು ಒಂದು ಸರ್ಕಸ್. ಆದರೂ ಕೂಡ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಬಿಸ್ಕೆಟು ಕೂಡ ಎಷ್ಟು ನಾರ್ಮಲ್ ಸಕ್ಕರೆ ಹಾಕಿ ನೀವು ಮನೆಯಲ್ಲಿ ಮಾಡೋದಕ್ಕೂ ಬೆಲ್ಲ ಹಾಕಿ ಮಾಡೋದಕ್ಕೂ ನೀವೇ ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಎಷ್ಟು ಎಕ್ಸ್ಪೀರಿಯೆನ್ಸ್ ಇರಬೇಕು ಈ ಥರ ಮಾಡೋದಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಗೊತ್ತಾದಮೇಲೆ ಮಾಡಬೇಕಾಗಿದ್ದರದ್ದು ಒಂದೇ ಒಳ್ಳೆ ಕೆಲಸ. ಮಿಷನ್ ಹೆಲ್ದಿ ನೆಕ್ಸ್ಟ್ ಜನರೇಷನ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಈ ಬ್ರ್ಯಾಂಡ್ ಶುರು ಮಾಡಿದ್ದು. ಯಾಕಂದರೆ ನನ್ನ ಮಕ್ಕಳ ಟೈಮಲ್ಲಿ ದಿಶಾ ಒಂದು 7-8 ವರ್ಷದಲ್ಲಿ, ಅವಳು ಪ್ರೀಮೆಚ್ಯೂರ್ ಬೇಬಿ, ಅವಳಿಗೆ ಆದಷ್ಟು ಹೆಲ್ದಿ ಕೊಡಬೇಕು ಅಂತ ಭಾರಿ ಓದ್ತಾ ಇದ್ದೆ ನಾನು. ಅವಾಗ ಗೊತ್ತಾಗಿದ್ದು ತುಂಬ ಕಡಿಮೆ ಬ್ರ್ಯಾಂಡ್ಸ್ ಇದೆ ಅಥವಾ ಇಲ್ಲವೇ ಇಲ್ಲ ಈ ಥರ ಹೆಲ್ದಿ ಆರ್ಗ್ಯಾನಿಕ್ ಕೆಮಿಕಲ್ ಫ್ರೀ ಫುಡ್ ಬ್ರ್ಯಾಂಡ್ಸ್, ಸ್ಪೆಷಲಿ ಮಕ್ಕಳಿಗೆ ಎಲ್ಲ ಫಾರಿನ್ ಬ್ರ್ಯಾಂಡ್ಸ್ಗಳೇ ಇದೆ ಅಂತ. ಹಾಗೆ ಟಾಟ್ಸ್ ಆ್ಯಂಡ್ ಮಾಮ್ ಸ್ಟಾರ್ಟ್ ಆಗಿದ್ದು. ಸೊ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಬೆಲ್ಲದ ಉಪಯೋಗದ ಬಗ್ಗೆ. ಮಕ್ಕಳಿಗೆ ಸಂಬಂಧಿತವಾಗಿ ಇಲ್ಲೇ ನಿಲ್ಲುತ್ತೆ. ತುಂಬ ಜನ ನೀವು ಲಾಂಗ್ ವಿಡಿಯೋಸ್ ಮಾಡಿಬಿಡ್ತೀರಾ ಅಂತೀರಾ, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೆ. ಸೊ ಮೊದಲನೇದಾಗಿ ಇಂಪ್ಯೂರಿಟೀಸ್ ಇದ್ದಿದ್ದೆ ಬೆಲ್ಲದಲ್ಲಿ. ಆಗಿನ ಕಾಲದಲ್ಲೂ ಬೆಲ್ಲ ಕೊಡಬೇಕು ಅಂದರೆ ಅದಕ್ಕೊಂಚೂರು ನೀರು ಹಾಕಿ ಕುದಿಸಿ ಅದನ್ನು ತಣ್ಣಗೆ ಮಾಡಿ ಸೋಸಿ ಒಬ್ಬಟ್ಟಿನಲ್ಲಾಗಲಿ, ಕರ್ಜಿಕಾಯಿ, ಏನೇ ಆಹಾರ ಹಲ್ವಾ ಗಿಲ್ವಾ ಮಾಡಬೇಕಾದ್ರೆ ಹಾಗೆ ಬಳಸ್ತಿದ್ದಿದ್ದು. ಸೊ ಇವತ್ತಿಗೂ ಅದನ್ನೇ ಫಾಲೋ ಮಾಡಿ ಬೆಲ್ಲ ಬಳಕೆ ಮಾಡಬೇಕಾದ್ರೆ. ಎರಡನೇದು, ಬೆಳ್ಳಗಿದ್ರೆ ಚೆನ್ನಾಗಿರುತ್ತೆ, ಬಿಳಿ ಬೆಲ್ಲ ತೊಗೊಂಡು ಬಾ ಆದಷ್ಟು ಅಂತ ಹೇಳೋ ಪದ್ಧತಿ ನಮ್ಮ ಮನೆಯಲ್ಲೂ ಹಾಗೆ ಮಾಡ್ತಿದ್ರು ಮುಂಚೆ. ಬಟ್ ಅರ್ಥ ಆದಮೇಲೆ ಬೆಲ್ಲ ಕಪ್ಪಗಿರೋದೇ ಒಳ್ಳೇದಪ್ಪ, ಯಾಕಂದರೆ ಬಿಳಿದು ಅಂದರೆ ಆಬ್ವಿಯಸ್ಲಿ ಬ್ಲೀಚಿಂಗ್ ಆಗಿರುತ್ತೆ. ನಾರ್ಮಲಾಗಿ ಹೆಂಗೆ ಸಿಗುತ್ತೋ ಬೆಲ್ಲದ ಅಚ್ಚು ತಂದು ಬಳಸಿ. ಹಾಂ, ಡಯಾಬಿಟೀಸ್ ಇರೋರು ಬೆಲ್ಲ ತೊಗೊಳ್ಬೋದಾ? ಖಂಡಿತ ಬೇಡ. ಹೈಯರ್ ಗ್ಲೈಕೆಮಿಕ್ ಇಂಡೆಕ್ಸ್ ಇರೋವಂಥದ್ದು ಇದರಲ್ಲಿ ಇನ್ನೂ ಡೇಂಜರಸ್ ಅಂತಲೇ ಹೇಳ್ಬೋದು. ಡಾಕ್ಟರ್ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ಅಥವಾ ಸುಕ್ರೋಸ್ ತೊಗೋಬೋದು ಅಂತ ಹೇಳ್ತಾರೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ತೊಗೊಳ್ಳಿ. ಮತ್ತು ಇದನ್ನು ನಾವ್ಯಾಗೆ ತೊಗೊಳ್ಬೇಕು ಅಂತಂದರೆ, ಸಕ್ಕರೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ದಿನ 3 ಹೊತ್ತು ಏನು ಸಿಹಿ ಊಟ ಮಾಡಲ್ಲ ಅಲ್ವಾ, ವಾರಕ್ಕೊಮ್ಮೆ ಹಬ್ಬಗಳಲ್ಲಿ ಯಾವಾಗ ನಾವು ಸಿಹಿ ಬಳಸ್ತೀವೋ ಆವಾಗವಾಗ ರೀಪ್ಲೇಸ್ಮೆಂಟ್, ಕಾಫಿ, ಟೀ, ಹಲ್ವಾ, ಪಾಯಸ, ಮಿಲ್ಕ್ ಶೇಕ್, ಜ್ಯೂಸಸ್, ಬೇಕ್ಸ್ ಏನೇ ಮಾಡ್ತಿದ್ದೀರಾ ಅಂದರು ಕುಕೀಸ್ ಅಂಥದ್ರಲ್ಲೆಲ್ಲ ಆದಷ್ಟು ಬೆಲ್ಲದ ಬಳಕೆ ಇರಲಿ. ಮತ್ತು ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಹೊರಗಡೆ ಹೋಗಿ ಹೋಗಿ ಕಾಫಿ ಟೀ ಕುಡಿಯೋ ಅಭ್ಯಾಸ ಹೆಚ್ಚಿಗೆ ಆಗಿಬಿಟ್ಟಿದೆ. ದಯವಿಟ್ಟು ಅದನ್ನು ನಿಲ್ಲಿಸಿ, ಕಡಿಮೆ ಮಾಡ್ತಾ ಬಂದರೆ ನಿಲ್ಲಿಸೋದು ಈಸಿ ಆಗಿಬಿಡುತ್ತೆ, ಅದನ್ನು ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ನಿಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ ಈ ಪದ್ಧತಿ ಒಳ್ಳೇದಲ್ಲ ಅಂದರೆ ನಿಲ್ಲಿಸೋಣ. ಮತ್ತು
ಒಂದು ವರ್ಷದ ತನಕ ಬೆಲ್ಲ ಬೆಲ್ಲ ಅಂತಿರ್ತೀವಿ, ಒಂದು ವರ್ಷ ಆಗ್ತಿದ್ದಂಗೆ ಚಾಕ್ಲೇಟ್ ಓಕೆ, ಬಿಸ್ಕೆಟ್ ಓಕೆ, ಐಸ್ ಕ್ರೀಮ್ ಓಕೆ, ಈಗ ತಿನ್ನಲಿಲ್ಲ ಅಂದರೆ ಯಾವಾಗ ತಿಂತಾರೆ ಅನ್ನೋ ಆ್ಯಟಿಟ್ಯೂಡ್ನ ನಿಲ್ಲಿಸಿ ಸಕ್ಕರೆ ಎಷ್ಟು ಡೇಂಜರ್ ಅಂತ ಅರ್ಥ ಮಾಡ್ಕೊಳ್ಳಿ. ಅದ ಬಳಸಿ ಆ ಪ್ರಾಸೆಸ್ ಆಗಿರುವಂಥ ಸಕ್ಕರೆ ಬಳಸಿ ಮತ್ತೆ ಇನ್ನೊಂದು ಚಾಕ್ಲೇಟ್ ಆಗಲಿ ಐಸ್ ಕ್ರೀಮ್ ಅದನ್ನು ಪ್ರಾಸೆಸ್ ಮಾಡ್ತಾರಲ್ಲ, ಅದು ನೆಕ್ಸ್ಟ್ ಕೆಮಿಕಲ್ ಪ್ರಾಸೆಸಸ್ ಒಳಗೊಂಡಿದೆ ಅಂತ ಯೋಚನೆ ಮಾಡಿ. ಮನೆಯಲ್ಲೇ ನಾವು 9 ಅವರು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀವಿ, ಒಂದೇ 1 ಅವರ್ ಟೈಮ್ ಕೊಟ್ಟು ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗಲ್ವ? ಯೋಚನೆ ಮಾಡಿ, ಮನೆಯಲ್ಲಿ ಆದಷ್ಟು ಹೆಲ್ದಿ ಮಾಡೋಣ. ಮಿಷನ್ ಹೆಲ್ದಿ ನೆಕ್ಸ್ಟ್ ಜನರೇಷನ್ ಅನ್ನೋ ಹ್ಯಾಶ್ ಟ್ಯಾಗ್ನಲ್ಲಿ ನಾನು ಬಹಳಷ್ಟು ವಿಡಿಯೋಸ್ ಮಾಡ್ತಿದ್ದೀನಿ. ಮತ್ತು ನಮ್ಮ ಅಕೌಂಟ್ನಲ್ಲೇ, ಅರ್ಬನ್ ಕನ್ನಡತಿ ಅಕೌಂಟ್ನಲ್ಲೇ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಮೈದಾ ಸಕ್ಕರೆ ರಹಿತ ಆಹಾರಗಳನ್ನ ನಿಮಗೆ ತೋರಿಸ್ತಿದ್ದೀನಿ. ಸುಲಭವಾಗಿ ಮನೆಯಲ್ಲೇ ಇರೋ ಅಂತಹ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮಕ್ಕಳ ಸ್ನ್ಯಾಕ್ ಬಾಕ್ಸ್ಗೆ ಏನು ಮಾಡ್ಬೋದು, ಲಂಚ್ ಬಾಕ್ಸ್ಗೆ ತಿಂಡಿಗಳು ಯಾವ್ಯಾವ ಥರ ಮಾಡಿಕೊಡ್ಬೋದು, ಸುಲಭವಾಗಿ ಏನು ತುಂಬ ಲಾಂಗ್ ಪ್ರಾಸೆಸ್ಸಲ್ಲಿ ಫ್ಯಾನ್ಸಿ ಇಂಗ್ರೀಡಿಯಂಟ್ಸ್ ನಾನು ಬಳಸೋದಿಲ್ಲ. ಸೊ ನಮ್ಮ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ, ಹೇಗಿಷ್ಟ ಆಯಿತು ಈ ವಿಡಿಯೋ ಅಂತ ಹೇಳೋದು ಮರಿಬೇಡಿ. ನಾನು ಆವಾಗಲೇ ಹೇಳ್ದಂಗೆ ಟಾಟ್ಸ್ ಅಂಡ್ ಮಾಮ್ಸ್ ಫುಡ್ ಸ್ಟೋರಲ್ಲಿ ನಿಮಗೆ ಪಾಮ್ ಜ್ಯಾಗರಿ, ಆರ್ಗ್ಯಾನಿಕ್ ಜ್ಯಾಗರಿ, ಡ್ರೈ ಡೇಟ್ಸ್ ಪೌಡರ್, ಖರ್ಜೂರದ ಪುಡಿ ಈಸ್ ಅ ಗುಡ್ ಆಲ್ಟರ್ನೇಟಿವ್ ಐರನ್ ರಿಚ್, ಅದು ಅದನ್ನು ನೋಡ್ಬೋದು. ಮತ್ತು ಇವನ್ನೆಲ್ಲ ಈ ಬೆಲ್ಲ ನಾವು ಬಳಸಿ ಮಾಡಿರೋವಂಥ ಡ್ರಿಂಕ್ ಮಿಕ್ಸಸ್, ಪ್ಯಾನ್ಕೇಕ್ ಮಿಕ್ಸಸ್, ಕುಕೀಸ್ ಪರ್ಚೇಸ್ ಮಾಡ್ಬೋದು. ಶಾಪ್ ಡಾಟ್ ಟಾಟ್ಸ್ ಅಂಡ್ ಮಾಮ್ಸ್ ಡಾಟ್ ಕಾಮ್ ಇದು ನಮ್ಮ ವೆಬ್ಸೈಟ್, ಇಲ್ಲಿ ಹೋಗಿ ಚೆಕ್ ಮಾಡಿ. ಮತ್ತು ನಮ್ಮ ಪ್ರಾಡಕ್ಟ್ಸ್ 7 ವರ್ಷದಿಂದ ಮಾರ್ಕೆಟಲ್ಲಿದೆ, ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ, ಬಿಗ್ ಬ್ಯಾಸ್ಕೆಟ್, ಅಲ್ಲೂ ಕೂಡ ನಿಮ್ಗೆ ಸಿಗುತ್ತೆ, ಅಲ್ಲೂ ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಮಿಷನ್ ಹೆಲ್ತಿ ನೆಕ್ಸ್ಟ್ ಜನರೇಷನ್ ಅನ್ನೋದು ಜ್ಞಾಪಕ ಇರಲಿ, ನಾವು ಎಲ್ಲರೂ ಒಳ್ಳೆ ಆಹಾರ ತಿಂದು ಆಹಾರವೇ ಔಷಧ ಅನ್ನೋದನ್ನು ಮರಿದೆ ನಮ್ಮ ಮಕ್ಕಳನ್ನ ಸಾಕೋಣಂತೆ. ಸೊ ಸಿ ಯುಗೇನ್ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿರಬೇಕು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.